ನಾನು ನಿಮ್ಮ ಮಹಾ. ನಾನು ನಿಮಗೆ ಇವತ್ತು ಭಾರತೀಯ ದಂಡ ಸಂಹಿತೆಯ ಕಲಾಮು 34 ಅಂದರೆ ಸೆಕ್ಷನ್ 34 ಕಾಮನ್ ಇಂಟೆನ್ಷನ್ ಅಂದರೆ ಸಾಮಾನ್ಯ ಉದ್ದೇಶದ ಬಗ್ಗೆ, ಅಂದರೆ ಸಾಮಾನ್ಯ ಉದ್ದೇಶ ಹೇಗೆ ಜಂಟಿ ಕ್ರಿಮಿನಲ್ ಹೊಣೆಗಾರಿಕೆಯ ತತ್ವವನ್ನು ಸೂಚಿಸುತ್ತದೆ ಅಂತ ಇಲ್ಲಿ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಸೊ ಮೊದಲಿಗೆ ನಾವು ಸಾಮಾನ್ಯ ಉದ್ದೇಶ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸಾಮಾನ್ಯ ಅಂದರೆ ಎಲ್ಲರೂ ಹಂಚಿಕೊಳ್ಳುವಂತಹ ಒಂದು ವಿಷಯ, ಮತ್ತು ಉದ್ದೇಶ ಅಂದರೆ ವ್ಯಕ್ತಿಯ ಬಹಿರ್ಗತವಾದಂತಹ ಒಂದು ಕ್ರಿಯೆಯನ್ನು ಸೂಚಿಸುವುದು ಅಥವಾ ಗೋಚರಿಸುವಂತೆ ಮಾಡುವುದು ಅಂತ ಅರ್ಥ ಕೊಡುತ್ತೆ. ಮತ್ತು ಅಪಕೃತ್ಯವನ್ನು ಎಸಗುವ ಮುನ್ನ ಅಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ವ್ಯಕ್ತಿಗಳು ಆ ಕೃತ್ಯದ ಬಗ್ಗೆ ತಿಳಿದಿರಬೇಕು, ಅಂದರೆ ಇಲ್ಲಿ ಮನಸ್ಸಿನ ಸಭೆಯನ್ನು ನಡೆಸಿರಬೇಕು ಅಂತ ಈ ಕಲಾಮು ತಿಳಿಸ್ಕೊಡುತ್ತೆ. ಸಾಮಾನ್ಯ ಉದ್ದೇಶಕ್ಕೆ ಬೇಕಾಗಿರುವಂತಹ ಅಗತ್ಯವಾದಂತಹ 5 ಅಂಶಗಳನ್ನು ಇಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ನೋಡಿದಾಗ ಇದು ಕ್ರಿಮಿನಲ್ ಸ್ವಭಾವದ ಕ್ರಿಯೆಯಾಗಿರಬೇಕು. ಎರಡನೇದಾಗಿ ಆ ಕಾರ್ಯವು ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳಿಂದ ಮಾಡಲ್ಪಟ್ಟಿರಬೇಕು. ಮೂರನೇದಾಗಿ ನೋಡಿದಾಗ ಪ್ರತಿಯೊಂದು ವ್ಯಕ್ತಿಯು ಕಾರ್ಯವು ಸಾಮಾನ್ಯ ಉದ್ದೇಶವನ್ನು ಹೊಂದಿರಬೇಕು. ಮತ್ತು ನಾಲ್ಕನೇದಾಗಿ ನೋಡಿದಾಗ ಪ್ರತಿಯೊಂದು ಅಲ್ಲಿ ಭಾಗಿಯಾಗಿರುವಂತಹ ಎಲ್ಲ ವ್ಯಕ್ತಿಗಳು ಆ ಕೃತ್ಯಕ್ಕೆ ಹೊಣೆಗಾರನಾಗಿರುತ್ತಾನೆ. ಇನ್ನು 5ನೇದಾಗಿ ನೋಡಿದಾಗ ಅಂದರೆ ಪ್ರತಿಯೊಬ್ಬರ ಬಾಹ್ಯ ಕ್ರಿಯೆ ಏನಿರುತ್ತೋ ಅದು ಒಬ್ಬನೇ ಮಾಡಿದಂತೆ ಹೊಣೆಗಾರನಾಗಿರ್ತಾನೆ ಅಂತದನ್ನ ಇಲ್ಲಿ ಅಗತ್ಯವಾದ ಅಂಶಗಳಲ್ಲಿ ನಾವು ತಿಳ್ಕೊಬೋದು. ಸಾಮಾನ್ಯ ಉದ್ದೇಶವು ಜಂಟಿ ಹೊಣೆಗಾರಿಕೆಯನ್ನು ಹೇಗೆ ಹೊಂದಿರುತ್ತೆ ಅಂತ ತಿಳ್ಕೊಳ್ಳೋಣ. ಅಂದರೆ ಸಾಮಾನ್ಯ ಉದ್ದೇಶವು ಮನಸ್ಸಿನ ಹಂಚಿಕೆಯನ್ನು ಸೂಚಿಸುತ್ತದೆ. ಅಂದರೆ ವಿಭಾಗ 34 ಅಡಿಯಲ್ಲಿ ಜಂಟಿ ಹೊಣೆಗಾರಿಕೆಯನ್ನು ರೂಪಿಸಲು ಮನಸ್ಸುಗಳ ಪೂರ್ವ ಹಂಚಿಕೆಗಳು ಅತ್ಯಗತ್ಯ ಅಂತ ಹೇಳಲಾಗಿದೆ. ಅಂದರೆ ಅಪರಾಧ ಕೃತ್ಯವು ಎಸಗುವ ಮುನ್ನ ಆ ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ವ್ಯಕ್ತಿಗಳು ಆ ಕೃತ್ಯವನ್ನು ತಿಳಿದಿರಬೇಕು. ಅಂದರೆ ಇಲ್ಲಿ ಮನಸ್ಸುಗಳ ಭೇಟಿಯಾಗಿರಬೇಕು. ಇಲ್ಲಿ ಮನಸ್ಸುಗಳ ಭೇಟಿ ಅತ್ಯವಶ್ಯಕ ಅಂತ ಹೇಳಲಾಗಿದೆ. ಮತ್ತು ಆ ಭೇಟಿಯಾಗುವುದು ಸ್ಥಳದಲ್ಲಿ ಕೂಡ ಆಗಬಹುದು, ಅಂದರೆ ಅಪರಾಧ ಎಸಗುವ ಸ್ಥಳದಲ್ಲೂ ಕೂಡ ಅದು ಸಹ ಬೆಳೆಯಬಹುದು ಅಂತ ಕೂಡ ತಿಳಿಸಲಾಗಿದೆ. ಅದಕ್ಕೆ ಉದಾಹರಣೆಯನ್ನು ನಾವು ನೋಡೋಣ. ಅಂದರೆ ಮನಸ್ಸಿನ ಸಭೆ ಯಾವ ರೀತಿ ಸ್ಥಳದಲ್ಲೇ ನಡೆಯುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನೋಡೋಣ. ಇಲ್ಲಿ 4 ಜನ ವ್ಯಕ್ತಿಗಳು ಎಯನ್ನು ನದಿಯ ಬಳಿ ಸೋಲಿಸುವುದಕ್ಕಾಗಿ ಒಂದು ಯೋಜನೆಯನ್ನು ರೂಪಿಸುತ್ತಾರೆ. ಎಯು ಸೋಲಿಸುವ ಸ್ಥಳವನ್ನು ತಲುಪಿದ ತಕ್ಷಣ ಅಲ್ಲಿ ಎಯ ಶತ್ರು ಬಿಯನ್ನು ಈ 4 ಕಂಡುಕೊಳ್ಳುತ್ತಾರೆ. ಈ 4 ಫಲಿತಾಂಶವನ್ನು ಬಿಯು ಅರಿತುಕೊಂಡು ಎಯನ್ನು ಸೋಲಿಸುವುದಕ್ಕೆ ಮುಂದಾಗುತ್ತಾನೆ. ಅಂದರೆ ಇಲ್ಲಿ ಬಿಯು ಸ್ಥಳದಲ್ಲೇ ಅವರ ಮನಸ್ಸಿನ ಹಂಚಿಕೆಯು ನಡೆದಿರುವುದರಿಂದ ಅವನು ಸಾಮಾನ್ಯ ಉದ್ದೇಶವನ್ನು ಹೊಂದಿರುತ್ತಾನೆ ಅಂತ ನನ್ನ ತಿಳ್ಕೊಳ್ಳಲಾಗಿದೆ. ಜಂಟಿ ಹೊಣೆಗಾರಿಕೆ ಎಲ್ಲರ ಹೊಣೆಗಾರಿಕೆ ಹೇಗೆ ಅನ್ನೋದನ್ನ ನೋಡೋಣ. ಸಾಮಾನ್ಯ ಉದ್ದೇಶವನ್ನು ಹಂಚಿಕೊಳ್ಳುವ ಅಥವಾ ಕೃತ್ಯವನ್ನು ಎಸಗುವ ಎಲ್ಲ ವ್ಯಕ್ತಿಗಳು ಅಪರಾಧಕ್ಕೆ ಜಂಟಿಯಾಗಿ ಹೊಣೆಗಾರನಾಗಿರುತ್ತಾನೆ. ಅಂದರೆ ಆ್ಯಕ್ಟ್ನಲ್ಲಿ ಎಷ್ಟು ಪ್ರಮಾಣದ, ಅಂದರೆ ಚಿಕ್ಕ ಪ್ರಮಾಣದ ದೊಡ್ಡ ಪ್ರಮಾಣದ ಅನ್ನೋದು ಗಣನೆಗೆ ತಗೊಳ್ಳೋಲ್ಲ. ಎಷ್ಟು ಪ್ರಮಾಣದಲ್ಲಿ ಭಾಗವಹಿಸುವಿಕೆ ಅನ್ನುವುದು ಮುಖ್ಯವಲ್ಲ. ಇಲ್ಲಿ ಒಂದು ಆ್ಯಕ್ಟ್ಗೆ ಯಾವ ರೀತಿ ಹೊಣೆಗಾರನಾಗಿರುತ್ತಾನೆ ಅನ್ನೋದು ಮಾತ್ರ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಅದನ್ನು ಒಂದು ಕೇಸ್ ಲಾ ಮೂಲಕ ನಾವು ಇಲ್ಲಿ ನೋಡೋಣ. ನರೇಂದ್ರ ಕುಮಾರ್ ಘೋಷ್ ವಿರುದ್ಧ ಚಕ್ರವರ್ತಿ ಈ ಪ್ರಕರಣದಲ್ಲಿ ನಿಂತು ಕಾಯುವವರಿಗೆ ಸೇವೆ ಸಲ್ಲಿಸುತ್ತಾರೆ ಎಂದು ನ್ಯಾಯಾಲಯವು ಹೇಳಿದೆ. ಅಂದರೆ ಇಲ್ಲಿ ವ್ಯಕ್ತಿಗಳು ಎಲ್ಲರೂ ಸಮನಾಗಿ ಭಾಗವಹಿಸುವುದು ಅನಿವಾರ್ಯವಲ್ಲ. ಅಂದರೆ ಎಲ್ಲರೂ ಸಮನಾದ ಕೆಲಸವನ್ನು ಮಾಡಿರಬೇಕು ಅನ್ನೋದು, ಇಲ್ಲಿ ಎಷ್ಟು ಪ್ರಮಾಣದ ಭಾಗವಹಿಸುವಿಕೆ ಇದೆ ಅನ್ನೋದು ಮುಖ್ಯವಲ್ಲ. ಅಂದರೆ ಕೆಲವರು ಹೆಚ್ಚು ಮಾಡಿರಬಹುದು ಅಥವಾ ಕೆಲವರು ಕಮ್ಮಿಯನ್ನು ಮಾಡಿರಬಹುದು. ಆದರೆ ಇಲ್ಲಿ ಹೊಣೆಗಾರಿಕೆಯನ್ನು ಮಾತ್ರ ಇಲ್ಲಿ ಹೇಳಲಾಗಿದೆ ಅಂತ ಈ ಕೇಸ್ನಲ್ಲಿ ತಿಳಿಸಲಾಗಿದೆ. ಅದಕ್ಕೆ ಉದಾಹರಣೆಯನ್ನು ಒಂದು ನೋಡೋಣ. 5 ವ್ಯಕ್ತಿಗಳು ಅಂದರೆ ABCD ಮತ್ತು ಈ 5 ವ್ಯಕ್ತಿಗಳು ಬ್ಯಾಂಕಿನ ದರೋಡೆಯನ್ನು ಮಾಡಲು ಯೋಜನೆಯನ್ನು ಮಾಡ್ತಾರೆ. ಇದರಲ್ಲಿ ABCD ಬ್ಯಾಂಕಿನ ಒಳಗೆ ಹೋಗುತ್ತಾರೆ. ಇಯು ಪೊಲೀಸರ ಆಗಮನದ ಬಗ್ಗೆ ತನ್ನ ಪಾಲುದಾರರಿಗೆ ತಿಳಿಸಿಕೊಡಲು ಗೇಟಿನ ಮುಂದೆ ನಿಂತಿರುತ್ತಾನೆ. ಅಂದರೆ ಇಲ್ಲಿ ಇಯ ಕಾರ್ಯವು ಬರೀ ಗೇಟನ್ನು ಕಾಯುವುದು ಮಾತ್ರ ಸೀಮಿತವಾಗಿರುತ್ತೆ. ಆದರೆ ಇವನು ಎಲ್ಲ ಪಾಲುದಾರರ
ಸಮಾನ ಹೊಣೆಗಾರಿಕೆಯನ್ನು ಹೊಂದಿರುತ್ತಾನೆ. ಇಲ್ಲಿ ಎಷ್ಟು ಪ್ರಮಾಣದ ಭಾಗವಹಿಸುವಿಕೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. ಇಲ್ಲಿ ಸಾಮಾನ್ಯ ಉದ್ದೇಶ ಅಂದರೆ ಮನಸ್ಸಿನ ಹಂಚಿಕೆ ಏನಿದೆಯೋ ಅದನ್ನು ಮಾತ್ರ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಅಂದರೆ ನಿಮಗೆ ಸ್ನೇಹಿತರೆ, ಈಗ ಸಾಮಾನ್ಯ ಉದ್ದೇಶ ಮತ್ತು ಅದರ ಜಂಟಿ ಹೊಣೆಗಾರಿಕೆ, ಅದರಲ್ಲಿ ಯಾವ ರೀತಿ ಒಂದು ಜಂಟಿ ಹೊಣೆಗಾರಿಕೆ ಎಲ್ಲರ ಹೊಣೆಗಾರಿಕೆ ಆಗಿರುತ್ತೆ ಅಂತ ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀರಾ. ಇದು ಈ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂದ್ಕೊಂಡಿದ್ದೀನಿ. ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.